ಓಂ ನಮೋ ವೆಂಕಟೇಶಾಯ ತಿರುಮಲ ತಿರುಪತಿ ಲೇಟೆಸ್ಟ್ ಅಪ್ಡೇಟ್ಸ್ಗೆ ಸ್ವಾಗತ ನಾವು ನಿಮ್ಮ ಎಸ್ಕೆಪ್ ಟ್ರಾವೆಲರ್ಸ್ ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ವೀಡಿಯೋನ ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ನೀವು ಹೆಚ್ಚು ಹೆಚ್ಚು ಲೈಕ್ ಮಾಡಿದ ಹಾಗೆ ನಮಗೆ ಹೆಚ್ಚು ಪ್ರೋತ್ಸಾಹ ಸಿಗುತ್ತೆ ನಿಮಗೆ ಇನ್ಫಾರ್ಮೇಷನ್ ಕೊಡೋದಕ್ಕೆ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ವಾಟ್ಸಪ್ ಗ್ರೂಪ್ ಮತ್ತು ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿಲ್ಲ ಅಂದರೆ ದಯವಿಟ್ಟು ಜಾಯಿನ್ ಆಗಿ ನಾವು ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀವಿ ಮತ್ತು ಕಾಮೆಂಟ್ ಬಾಕ್ಸಲ್ಲಿ ಕೂಡ ಪಿನ್ ಮಾಡಿರ್ತೀವಿ ತಿರುಮಲಕ್ಕೆ ಪ್ರತಿದಿನ ಕೂಡ ಸಾಕಷ್ಟು ಜನ ಭಕ್ತರು ಭೇಟಿ ನೀಡ್ತಾರೆ ಆದರೆ ತುಂಬ ಜನಕ್ಕೆ ತಿರುಮಲದಲ್ಲಿ ಯಾವುದೆಲ್ಲ ರೀತಿಯ ಟಿಕೆಟ್ಸ್ ಇದೆ ಮತ್ತು ಯಾವ ಒಂದು ಎಂಟ್ರಿ ಪಾಯಿಂಟ್ಗೆ ಹೋಗಬೇಕು ಮತ್ತು ಯಾವ ದರ್ಶನನ ಬುಕ್ ಮಾಡಿಕೊಂಡ್ರೆ ಎಷ್ಟು ಸಮಯ ಹಿಡಿಯುತ್ತೆ ಈ ಎಲ್ಲ ಮಾಹಿತಿ ತುಂಬ ಜನಕ್ಕೆ ಗೊತ್ತಿರೋಲ್ಲ ಈ ವಿಡಿಯೋದಲ್ಲಿ ನಿಮಗೆ ತಿರುಮಲದಲ್ಲಿ ಯಾವ್ದೆಲ್ಲ ಟಿಕೆಟ್ಸ್ ಇದೆ ಮತ್ತೆ ಎಷ್ಟು ಸಮಯ ಹಿಡಿಯುತ್ತೆ ಅನ್ನುವ ಪ್ರತಿಯೊಂದು ಇನ್ಫಾರ್ಮೇಶನ್ ನಿಮ್ಗೆ ಡೀಟೇಲ್ ಆಗಿ ಕೊಡ್ತೀವಿ ಆದ್ರಿಂದ ಈ ವಿಡಿಯೋನ ಸ್ಕಿಪ್ ಮಾಡಿದಲ್ಲಿ ನೀವು ಕಂಪ್ಲೀಟ್ ಆಗಿ ನೋಡಿದ್ರೆ ನಿಮ್ಗೆ ತಿರುಮಲದಲ್ಲಿರುವ ಎಲ್ಲಾ ಟಿಕೆಟ್ಸ್ ಬಗ್ಗೆ ಸಂಪೂರ್ಣ ಮಾಹಿತಿ ನಿಮ್ಗೆ ಸಿಗತ್ತೆ ಪ್ರಸ್ತುತ ತಿರುಮಲದಲ್ಲಿ ನೀವು ದರ್ಶನ ಮಾಡಬೇಕು ಅಂದ್ರೆ ನಿಮ್ಗೆ ಮೂರು ಬಗೆಯ ಟಿಕೆಟ್ಸ್ ಇದೆ ಮೊದಲನೇ ಟಿಕೆಟ್ಸ್ ಆನ್ಲೈನ್ ಅಲ್ಲಿ ಬುಕ್ ಮಾಡ್ಕೊಳ್ಳುವ ಫ್ರೀ ಟಿಕೆಟ್ಸ್ ಎರಡನೇ ಟಿಕೆಟ್ಸ್ ಆಫ್ಲೈನಲ್ಲಿ ಅಲ್ಲಿ ಕೊಡುವ ಫ್ರೀ ಟಿಕೆಟ್ಸ್ ಮತ್ತೆ ಮೂರನೇ ಟಿಕೆಟ್ಸ್ ಆನ್ಲೈನಲ್ಲಿ ಅಲ್ಲಿ ಬುಕ್ ಮಾಡಿಕೊಳ್ಳುವ ಪೇಡ್ ಟಿಕೆಟ್ಸ್ ಈ ಮೂರು ಟಿಕೆಟ್ಸ್ ಅಲ್ಲಿ ಯಾವುದೆಲ್ಲ ಯಾವ್ದೆಲ್ಲಾ ವೆರೈಟೀಸ್ ಆಫ್ ಟಿಕೆಟ್ಸ್ ಇದೆ ಅಂತ ನಿಮಗೆ ಈಗ ತಿಳಿಸ್ಕೊಡ್ತೀವಿ ತಿರುಮಲದಲ್ಲಿ ನೀವು ದರ್ಶನ ಮಾಡ್ಕೋಬೇಕು ಅಂದ್ರೆ ನಿಮಗೆ ಫ್ರೀ ಟಿಕೆಟ್ಸ್ ಇಂದ ಹಿಡಿದು ಹತ್ತು ಸಾವಿರದ ಐನೂರು ರೂಪಾಯಿ ಟಿಕೆಟ್ಸ್ ಕೂಡ ಸಿಗುತ್ತೆ ಸೊ ನೀವು ಇದ್ರ ಮಧ್ಯೆ ಯಾವುದೇ ದರ್ಶನದ ಟಿಕೆಟ್ಸ್ ತಗೊಂಡ್ರು ಕೂಡ ನೀವು ಶ್ರೀ ವೆಂಕಟೇಶ್ವರ ಸ್ವಾಮಿಯ ದರ್ಶನ ಮಾಡ್ಕೋಬಹುದು ಮೊದಲಿಗೆ ನೋಡೋಣ ಈಗ ಆನ್ಲೈನಲ್ಲಿ ಅಲ್ಲಿ ಯಾವುದೆಲ್ಲ ಯಾವ್ದೆಲ್ಲ ತರದ ಟಿಕೆಟ್ಸ್ ನ ರಿಲೀಸ್ ಮಾಡ್ತಾರೆ ಅಂತ ಸೊ ಇದು ಪೇಡ್ ಟಿಕೆಟ್ ಟಿಕೆಟ್ಸ್ ಆಗಿರುತ್ತೆ ಈಗ ಕೊಡುವ ಇನ್ಫಾರ್ಮೇಶನ್ ಆನ್ಲೈನ್ ಅಲ್ಲಿ ಸಾಕಷ್ಟು ಜನ ಬುಕ್ ಮಾಡಿಕೊಳ್ಳುವ ಒಂದು ಟಿಕೆಟ್ ಅಂದ್ರೆ ಅದು ತ್ರೀ ಹಂಡ್ರೆಡ್ ರುಪೀಸ್ ಟಿಕೆಟ್ ಆಗಿರುತ್ತೆ ಮತ್ತೆ ಇದು ಕನ್ಫರ್ಮ್ ಟಿಕೆಟ್ ಬುಕ್ಕಿಂಗ್ ಆಗಿರುತ್ತೆ ಸೊ ಈ ಒಂದು ತ್ರೀ ಹಂಡ್ರೆಡ್ ರುಪೀಸ್ ನಿಮಗೆ ಆನ್ಲೈನ್ ಅಲ್ಲಿ ಮಾತ್ರ ಬಿಡುಗಡೆ ಮಾಡ್ತಾರೆ ನಿಮಗೆ ಆಫ್ಲೈನ್ ಅಲ್ಲಿ ಈ ಟಿಕೆಟ್ಸ್ ನ ಕೊಡೋದಿಲ್ಲ ಸೊ ಈ ಟಿಕೆಟ್ಸ್ ಒಬ್ಬರಿಗೆ ತ್ರೀ ಹಂಡ್ರೆಡ್ ರುಪೀಸ್ ಆಗಿರುತ್ತೆ ಸೊ ನೀವು ಆನ್ಲೈನ್ ಅಲ್ಲಿ ಬುಕ್ ಮಾಡ್ಕೊಳ್ಳುವಾಗ ನೀವು ಆರು ಜನಕ್ಕೆ ಈ ಒಂದು ಟಿಕೆಟ್ಸ್ ನ ಬುಕ್ ಮಾಡ್ಕೋಬಹುದಾಗಿರುತ್ತೆ ಮತ್ತೆ ಈ ತ್ರೀ ಹಂಡ್ರೆಡ್ ರುಪೀಸ್ ಟಿಕೆಟ್ಸ್ ನ ಬುಕ್ ಮಾಡಿಕೊಂಡ್ರೆ ನಿಮಗೆ ದರ್ಶನ ಮೂರರಿಂದ ನಾಲ್ಕು ಒಂದು ಎಂಟ್ರಿ ಪಾಯಿಂಟ್ ಬಂದುಬಿಟ್ಟು ನಿಮಗೆ ಎ ಟಿಸಿ ಕಾರ್ ಪಾರ್ಕಿಂಗ್ ಈ ಟಿಕೆಟ್ಸ್ ತುಂಬಾನೇ ಡಿಮ್ಯಾಂಡ್ ಅಲ್ಲಿ ಟಿಕೆಟ್ಸ್ ನ ಬುಕ್ ಮಾಡಿಕೊಂಡು ದರ್ಶನಕ್ಕೆ ಹೋಗ್ತಾರೆ ಈ ಟಿಕೆಟ್ಸ್ ನ ಆನ್ಲೈನಲ್ಲಿ ಆನ್ಲೈನ್ ಅಲ್ಲಿ ತ್ರೀ ಮಂತ್ಸ್ ಮುಂಚೆ ರಿಲೀಸ್ ಮಾಡ್ತಾರೆ ನೆಕ್ಸ್ಟ್ ಟೈಪ್ ಆಫ್ ಟಿಕೆಟ್ಸ್ ಏನಂದ್ರೆ ಆರ್ಜಿತ ಸೇವಾ ಟಿಕೆಟ್ಸ್ ನಿಮಗೆ ಇಲ್ಲಿ ಎರಡು ತರದ ಸೇವೆಗಳಿರುತ್ತೆ ಒಂದು ಮೂಲಮೂರ್ತಿಗೆ ನೆರವೇರುವ ಸೇವೆಗಳು ಇನ್ನೊಂದು ಉತ್ಸವ ಮೂರ್ತಿಗೆ ನೆರವೇರುವ ಸೇವೆಗಳಾಗಿರುತ್ತೆ ಈಗ ಮೂಲ ಮೂರ್ತಿಗೆ ನಡೆಯುವ ಸೇವೆಗಳನ್ನ ಲಕ್ಕಿ ಡಿಪ್ಪಲ್ಲಿ ಟಿ ಟಿ ಡಿ ಅವರು ಇದು ಮಾಡ್ತಾರೆ ಸೊ ನೀವು ಲಕ್ಕಿ ಡಿಪ್ಪಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಈ ಲಕ್ಕಿ ಡಿಪ್ಪಲ್ಲಿ ನಿಮಗೆ ಸುಪ್ರಭಾತ ಸೇವೆ ಅರ್ಚನಾ ತೋಮಾಲ ಮತ್ತು ಅಷ್ಟದಳ ಆರಾಧನಾ ಈ ನಾಲ್ಕು ಸೇವೆಗಳನ್ನ ನಿಮಗೆ ಲಕ್ಕಿ ಡಿಪ್ಪಲ್ಲಿ ರಿಲೀಸ್ ಮಾಡ್ತಾರೆ ನೀವು ರಿಜಿಸ್ಟ್ರೇಷನ್ ಮಾಡಿಕೊಂಡು ನೀವು ಸೆಲೆಕ್ಟ್ ಆದರೆ ನೀವು ಆ ಸೇವೆಗಳಿಗೆ ಹೋದರೆ ನಿಮಗೆ ದೇವರನ್ನ ತುಂಬ ಸಮೀಪದಿಂದ ನೋಡುವ ಅವಕಾಶ ಇರುತ್ತೆ ಇದರ ಒಂದು ಎಂಟ್ರಿ ಪಾಯಿಂಟ್ ಬಂದುಬಿಟ್ಟು ನಿಮಗೆ ವೈಕುಂಠಂ ಕ್ಯೂ ಕಾಂಪ್ಲೆಕ್ಸ್ ವೈ ಇರುತ್ತೆ ಇದರಲ್ಲಿ ನಿಮಗೆ ದೇವರ ಮುಂದೆ ಅರ್ಧ ಗಂಟೆಗಳ ಕಾಲ ಕುಳಿತುಕೊಳ್ಳುವ ಅವಕಾಶ ಕೂಡ ಸಿಗುತ್ತೆ ಸೊ ಇದು ಒಂದು ಸುವರ್ಣ ಅವಕಾಶ ನೀವು ಮಿಸ್ ಮಾಡ್ಕೊಳ್ಳೇಬೇಡಿ ಪ್ರತಿ ತಿಂಗಳು ಕೂಡ ರಿಲೀಸ್ ಮಾಡ್ತಾರೆ ಆನ್ಲೈನ್ ಅಲ್ಲಿ ಈ ಒಂದು ಸೇವೆಗಳಿಗೆ ರಿಜಿಸ್ಟ್ರೇಷನ್ ಮಾಡ್ಕೋಬಹುದು ಇನ್ನು ಈ ಸೇವೆಗಳ ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ ನೂರ ಇಪ್ಪತ್ತು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಮತ್ತೆ ನಿಮಗೆ ಸಾವಿರದ ಇನ್ನೂರ ಐವತ್ತು ರೂಪಾಯಿ ಇರುತ್ತೆ ನಿಮಗೆ ಇದರಲ್ಲಿ ಸುಪ್ರಭಾತ ನೂರ ಇಪ್ಪತ್ತು ರೂಪಾಯಿ ಇರುತ್ತೆ ಮತ್ತೆ ಅರ್ಚನಾ ಮತ್ತೆ ತೋಮಾಲ ಟೂ ಟ್ವೆಂಟಿ ರುಪೀಸ್ ಮತ್ತೆ ಅಷ್ಟದಳ ಪಾದ ಪದ್ಮಾರಾಧನ ಸೇವೆ ನಿಮಗೆ get... ತೌಸಂಡ್ ಟು ಫಿಫ್ಟಿ ರುಪೀಸ್ ಆಗಿರುತ್ತೆ ಇನ್ನು ಎರಡನೇ ಥರದ ಅರ್ಜಿತ ಸೇವಾ ಟಿಕೆಟ್ ಇದು ಕನ್ಫರ್ಮ್ ಆಗಿ ನಿಮಗೆ ಸೇವೆ ನೋಡುವ ಅವಕಾಶ ಇರುತ್ತೆ ಮತ್ತೆ ನಿಮಗೆ ದರ್ಶನ ಮಾಡಿಕೊಳ್ಳುವ ಅವಕಾಶ ಇರುತ್ತೆ ಇದು ಕನ್ಫರ್ಮ್ ಟಿಕೆಟ್ ನಿಮಗೆ ಉತ್ಸವ ಮೂರ್ತಿಗೆ ನಡೆಯುವ ಸೇವೆಗಳಾಗಿರುತ್ತೆ ಇದರಲ್ಲಿ ನಿಮಗೆ ಕಲ್ಯಾಣೋತ್ಸವ ಉಂಜಲ್ ಸೇವಾ ಆರ್ಜಿತ ಬ್ರಹ್ಮೋತ್ಸವ ಮತ್ತೆ ಸಹಸ್ರ ದೀಪಾಲಂಕರಣ ಈ ನಾಲ್ಕು ತರದ ಸೇವೆಗಳನ್ನ ನಿಮಗೆ ಆನ್ಲೈನಲ್ಲಿ ಟಿ ಟಿ ಡಿ ಅವರು ರಿಲೀಸ್ ಮಾಡ್ತಾರೆ ಇದರ ಒಂದು ಎಂಟ್ರಿ ಪಾಯಿಂಟ್ ನಿಮಗೆ ಸುಪತಮ್ಮಿಂದ ಇರುತ್ತೆ ಇದು ದೇವಸ್ಥಾನದ ಪಕ್ಕದಲ್ಲೇ ಇರುತ್ತೆ ಮತ್ತೆ ನಿಮಗೆ ದರ್ಶನ ಕೇವಲ ಒಂದು ಗಂಟೆಗಳಲ್ಲಿ ಆಗುತ್ತೆ ಸೊ ಇದು ಕನ್ಫರ್ಮ್ ಟಿಕೆಟ್ಸ್ ಒಂದು ಥರದ ಅರ್ಜಿತ ಸೇವೆಗಳನ್ನ ಲಕ್ಕಿ ಡಿಪ್ಪಲ್ಲಿ ರಿಲೀಸ್ ಮಾಡ್ತಾರೆ ಇನ್ನೊಂದು ಅರ್ಜಿತ ಸೇವೆನ ನಿಮಗೆ ಕನ್ಫರ್ಮ್ ಟಿಕೆಟ್ ಆಗಿ ನೀವು ಬುಕ್ ಮಾಡ್ಕೋಬಹುದು ಮತ್ತು ಇದರ ಪ್ರೈಸ್ ಕೂಡ ನಿಮಗೆ ಎಲ್ಲ ಸೇವೆಗಳದು ಫೈವ್ ಹಂಡ್ರೆಡ್ ರುಪೀಸ್ ಪರ್ ಪರ್ಸನ್ ಆಗಿರುತ್ತೆ ಆದರೆ ಕಲ್ಯಾಣೋತ್ಸವ ಸೇವೆ ಟಿಕೆಟ್ಸ್ ಪ್ರೈಸ್ ಮಾತ್ರ ನಿಮಗೆ ತೌಸಂಡ್ ರುಪೀಸ್ ಆಗಿರುತ್ತೆ ಅದನ್ನು ನೀವಿಬ್ಬರಿಗೆ ಕನ್ಫರ್ಮ್ ಆಗಿ ಬುಕ್ ಮಾಡ್ಕೋಬೇಕು ಆದ್ದರಿಂದ ಅದರ ಸೇವೆ ಟಿಕೆಟ್ಸ್ ನಿಮಗೆ ತೌಸಂಡ್ ರುಪೀಸ್ ಬೇರೆ ಎಲ್ಲ ಸೇವೆಗಳ ಪ್ರೈಸ್ ನಿಮಗೆ ಫೈವ್ ಹಂಡ್ರೆಡ್ ರುಪೀಸ್ ಆಗಿರುತ್ತೆ ಇನ್ನು ನಾಲ್ಕನೇ ತರಹದ ಆನ್ಲೈನ್ ಟಿಕೆಟ್ಸ್ ಏನು ಅಂದರೆ ಆನ್ಲೈನ್ ವರ್ಚುವಲ್ ಸೇವೆ ಟಿಕೆಟ್ಸ್ ಅಂತ ರಿಲೀಸ್ ಮಾಡ್ತಾರೆ ಇದರಲ್ಲಿ ನಿಮಗೆ ಸೇವೆ ನೋಡುವ ಅವಕಾಶ ಇರಲ್ಲ ಕೇವಲ ನಿಮಗೆ ದರ್ಶನ ಮಾಡಿಕೊಳ್ಳುವ ಅವಕಾಶ ಮಾತ್ರ ಇರುತ್ತೆ ಇದರ ಪ್ರೈಸ್ ಕೂಡ ನಿಮಗೆ ಫೈವ್ ಹಂಡ್ರೆಡ್ ರುಪೀಸ್ ಆಗಿರುತ್ತೆ ಮತ್ತೆ ಇದರ ಎಂಟ್ರಿ ಪಾಯಿಂಟ್ ನಿಮಗೆ ತ್ರೀ ಹಂಡ್ರೆಡ್ ರುಪೀಸ್ ಎಂಟ್ರಿ ಪಾಯಿಂಟ್ ಇರುತ್ತಲ್ಲ ಎ ಟಿ ಸಿ ಕಾರ್ ಪಾರ್ಕಿಂಗ್ ಅಲ್ಲಿಂದನೇ ನೀವು ದರ್ಶನದ ಕ್ಯೂ ಲೈನ್ಗೆ ಜಾಯಿನ್ ಆಗಬೇಕು ಮತ್ತು ಇದರಲ್ಲಿ ನಿಮಗೆ ದರ್ಶನ ತ್ರೀ ಟು ಫೋರ್ ಅವರ್ಸ್ ನಾರ್ಮಲ್ ನಿಮಗೆ ತ್ರೀ ಹಂಡ್ರೆಡ್ ರುಪೀಸ್ ದರ್ಶನ ಹೇಗಾಗುತ್ತೋ ಅದೇ ರೀತಿ ಇರುತ್ತೆ ಇನ್ನು ಆನ್ಲೈನಲ್ಲಿ ರಿಲೀಸ್ ಮಾಡುವ ನೆಕ್ಸ್ಟ್ ಪೇಯ್ಡ್ ಟಿಕೆಟ್ಸ್ ಏನಂದರೆ ಶ್ರೀವಾಣಿ ಟ್ರಸ್ಟ್ಗೆ ಡೊನೇಟ್ ಮಾಡುವ ಮುಖಾಂತರ ನೀವು ವಿ ಐ ಪಿ ಬ್ರೇಕ್ ದರ್ಶನದ ಟಿಕೆಟ್ಸ್ನ ತಗೋಬಹುದು ಇದರ ಒಂದು ಪ್ರೈಸ್ ನಿಮಗೆ ಹತ್ತು ಸಾವಿರ ರೂಪಾಯಿ ಆಗುತ್ತೆ ಒಬ್ಬರಿಗೆ ಮತ್ತೆ ಫೈವ್ ಹಂಡ್ರೆಡ್ ರುಪೀಸ್ ಕೊಟ್ಟು ನೀವು ದರ್ಶನದ ಟಿಕೆಟ್ನ ತಗೋಬೇಕು ಟೋಟಲ್ ನಿಮಗೆ ಟೆನ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಆಗಿರುತ್ತೆ ಈ ವಿ ಐ ಪಿ ಬ್ರೇಕ್ ದರ್ಶನದ ಟಿಕೆಟ್ ಇದರಲ್ಲೂ ಕೂಡ ನೀವು ದೇವರನ್ನು ಮೊದಲನೇ ಬಾಗಿಲಿನಿಂದ ದರ್ಶನ ಮಾಡುವ ಅವಕಾಶ ಇರುತ್ತೆ ಮತ್ತು ಇದರ ಎಂಟ್ರಿ ಪಾಯಿಂಟ್ ಕೂಡ ನಿಮಗೆ ಕ್ವಾಂಟಮ್ ಕ್ಯೂ ಕಾಂಪ್ಲೆಕ್ಸ್ ಒನ್ನಿಂದ ಇರುತ್ತೆ ನಿಮಗೆ ದರ್ಶನ ಆರಾಮಾಗಿ ಒನ್ ಅವರಲ್ಲಿ ಆಗುತ್ತೆ ಯಾವುದೇ ಥರದ ನೂಕಾಟ ಇರೋಲ್ಲ ನಿಮಗೆ ಆರಾಮಾಗಿ ದೇವರನ್ನು ತುಂಬ ಸಮೀಪದಿಂದ ದರ್ಶನ ಮಾಡಬೇಕು ಅನ್ನುವ ಆಸೆ ಇದ್ದರೆ ನೀವು ಈ ಒಂದು ವಿ ಐ ಪಿ ಬ್ರೇಕ್ ದರ್ಶನದ ನ ಬುಕ್ ಮಾಡ್ಕೋಬಹುದು ಇದರ ಪ್ರೈಸ್ ನಿಮಗೆ ಟೆನ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಮತ್ತು ದರ್ಶನ ನಿಮಗೆ ತುಂಬಾನೇ ಆರಾಮಾಗಿ ಆಗುತ್ತೆ ಈಗ ನಾವು ಆನ್ಲೈನ್ ಅಲ್ಲಿ ಬಿಡುಗಡೆ ಆಗುವ ಫ್ರೀ ಟಿಕೆಟ್ಸ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀವಿ ಆನ್ಲೈನಲ್ಲಿ ನಿಮಗೆ ಎರಡು ಥರದ ಫ್ರೀ ಟಿಕೆಟ್ಸ್ ರಿಲೀಸ್ ಆಗುತ್ತೆ ಒಂದು ಅಂಗಪ್ರದಕ್ಷಿಣಾ ಟಿಕೆಟ್ಸ್ ಇನ್ನೊಂದು ಸೀನಿಯರ್ ಸಿಟಿಸನ್ ಟಿಕೆಟ್ಸ್ ಈಗ ಅಂಗಪ್ರದಕ್ಷಿಣಾ ಟಿಕೆಟ್ಸ್ ಬಗ್ಗೆ ಇನ್ಫಾರ್ಮೇಷನ್ ನೋಡೋಣ ಅಂಗಪ್ರದಕ್ಷಿಣ ಟಿಕೆಟ್ಸ್ ನಿಮಗೆ ಸಂಪೂರ್ಣವಾಗಿ ಉಚಿತವಾದ ಟಿಕೆಟ್ಸ್ ಆಗಿರುತ್ತೆ ಈ ಟಿಕೆಟ್ಸ್ನ ನೀವು ಬುಕ್ ಮಾಡಿಕೊಂಡ್ರೆ ನಿಮಗೆ ದರ್ಶನ ಎರಡು ಗಂಟೆಗಳಲ್ಲಾಗುತ್ತೆ ಇದರಲ್ಲಿ ನೀವು ಉರುಳು ಸೇವೆ ಮಾಡಬೇಕಾಗಿರುತ್ತೆ ಮತ್ತು ಇದರ ಒಂದು ಎಂಟ್ರಿ ಪಾಯಿಂಟ್ ಕೂಡ ನಿಮಗೆ ವೈಕುಂಠಂ ಕ್ಯೂ ಕಾಂಪ್ಲೆಕ್ಸ್ ಒನ್ನಿಂದ ಇರುತ್ತೆ ಇನ್ನು ನೆಕ್ಸ್ಟ್ ಸೀನಿಯರ್ ಸಿಟಿಸನ್ ಟಿಕೆಟ್ಸ್ನ ನೋಡೋದಾದರೆ ಇದರಲ್ಲಿ ನಿಮಗೆ ಫಿಸಿಕಲಿ ಚಾಲೆಂಜ್ಡ್ ಕೋಟಾನು ರಿಲೀಸ್ ಮಾಡ್ತಾರೆ ಸೀನಿಯರ್ ಸಿಟಿಸನ್ ಕೋಟಾ ಮತ್ತೆ ಮೆಡಿಕಲ್ ಕೇಸಸ್ ಅಲ್ಲಿ ಏನಾದ್ರೂ ಪ್ರಾಬ್ಲಮ್ ಇದ್ರ ಒಂದು ಕೋಟಾ ಟಿಕೆಟ್ಸ್ ನ ಕೂಡ ರಿಲೀಸ್ ಮಾಡ್ತಾರೆ ಈ ಮೂರು ಕ್ಯಾಟಗರಿಯಲ್ಲಿ ನೀವು ಯಾವುದೇ ಕ್ಯಾಟಗರಿಯಲ್ಲಿ ಬುಕ್ ಮಾಡ್ಕೊಂಡ್ರು ಫ್ರೀ ಆಗಿ ಟಿಕೆಟ್ಸ್ ನ ಆನ್ಲೈನ್ ಅಲ್ಲಿ ನೀವು ಬುಕ್ ಮಾಡ್ಕೋಬೇಕಾಗಿರತ್ತೆ ಸೀನಿಯರ್ ಸಿಟಿಸನ್ ಕೋಟಾ ಅಲ್ಲಿ ನೀವು ಬುಕ್ ಮಾಡ್ಕೋಬೇಕು ಅಂದ್ರೆ ಅರವತ್ತೈದು ವರ್ಷದ ಮೇಲ್ಪಟ್ಟಿನವರು ಬುಕ್ ಮಾಡ್ಕೋಬಹುದು ಇದರಲ್ಲಿ ನೀವು ನಿಮ್ಮ ಸ್ಪೌಸ್ ನ ಕೂಡ ಕರ್ಕೊಂಡು ಹೋಗಬಹುದು ಆದ್ರೆ ಯಾವುದೇ ರೀತಿಯ ನಿಮ್ಮ ರಿಲೇಟಿವ್ಸ್ ಆಗಿರ್ಬೋದು ನಿಮ್ಮ ಮಕ್ಕಳನ್ನ ಆಗಿರ್ಬೋದು ಜೊತೆಗೆ ಕರ್ಕೊಂಡು ಹೋಗುವ ಅವಕಾಶ ಇರೋದಿಲ್ಲ ಆನ್ಲೈನ್ ಅಲ್ಲಿ ನೀವು ನಿಮ್ಮ ಸ್ಪೌಸ್ ನ ಕರ್ಕೊಂಡು ಹೋಗಂಗಿದೆ ಎಸ್ ಅಂತ ಒಂದು ಆಪ್ಷನ್ ಇರುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಬಿಟ್ಟು ಅವರ ಡೀಟೇಲ್ಸ್ ಕೂಡ ನೀವು ಎಂಟರ್ ಮಾಡಬೇಕಾಗಿರುತ್ತೆ ಸೊ ಈ ಸೀನಿಯರ್ ಸಿಟಿಸನ್ ಟಿಕೆಟ್ಸ್ ನ ಬುಕ್ ಮಾಡ್ಕೊಂಡ್ರು ಕೂಡ ನಿಮಗೆ ದರ್ಶನ ಆರಾಮಾಗುತ್ತೆ ಯಾಕಂದ್ರೆ ಸೀನಿಯರ್ ಸಿಟಿಸನ್ಸ್ನ ಸಪ್ರೇಟ್ ಕ್ಯೂ ಲೈನ್ ಅಲ್ಲಿ ಅಲೋ ಮಾಡ್ತಾರೆ ಮತ್ತೆ ಅವರಿಗೆ ಒಂದು ಅಲಾಟೆಡ್ ದರ್ಶನದ ಟೈಮಿಂಗ್ ಅಂತ ಇರುತ್ತೆ ಆ ಟೈಮ್ ಅಲ್ಲಿ ಮಾತ್ರ ಅವ್ರನ್ನ ಅಲೋ ಮಾಡ್ತಾರೆ ಇನ್ನು ಫಿಸಿಕಲಿ ಚಾಲೆಂಜ್ಡ್ ಕೋಟಲ್ಲಿ ಟ್ವೆಂಟಿ ಪರ್ಸೆಂಟ್ಗಿಂತ ಜಾಸ್ತಿ ನಿಮಗೆ ಫಿಸಿಕಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಮತ್ತೆ ನಿಮಗೆ ಸೆಂಟ್ರಲ್ ಗೌರ್ಮೆಂಟ್ ಅಥವಾ ಸ್ಟೇಟ್ ಗೌರ್ಮೆಂಟಿಂದ ಫಿಸಿಕಲಿ ಡಿಸೇಬಲ್ಡ್ ಸರ್ಟಿಫಿಕೇಟ್ ಅಂತ ಕೊಟ್ಟಿರ್ತಾರೆ ಸೊ ಅದನ್ನು ನೀವು ಅಪ್ಲೋಡ್ ಮಾಡಿಬಿಟ್ಟು ಈ ಒಂದು ಕೋಟಾ ಅಲ್ಲಿ ನೀವು ಟಿಕೆಟ್ಸ್ನ ಬುಕ್ ಮಾಡ್ಕೋಬಹುದು ಸೊ ಇದು ಕೂಡ ಫ್ರೀ ಟಿಕೆಟ್ಸ್ ಆಗಿರುತ್ತೆ ನಿಮಗೆ ಆನ್ಲೈನಲ್ಲಿ ರಿಲೀಸ್ ಮಾಡುವ ಎರಡು ಥರದ ಫ್ರೀ ಟಿಕೆಟ್ಸ್ ಅಂದರೆ ಒಂದು ಅಂಗಪ್ರದಕ್ಷಿಣ ಟಿಕೆಟ್ಸ್ ಇನ್ನೊಂದು ಸೀನಿಯರ್ ಸಿಟಿಸನ್ ಟಿಕೆಟ್ಸ್ ಈ ಎರಡನ್ನು ಕೂಡ ನೀವು ಆನ್ಲೈನಲ್ಲೇ ಬುಕ್ ಮಾಡ್ಕೊಂಡು ಹೋಗ್ಬೋದು ನೀವು ಯಾವುದೇ ಥರದ ಅಮೌಂಟ್ ಪೇ ಮಾಡಬೇಕಾಗಿರೋಲ್ಲ ಇನ್ನು ಈಗ ನಾವು ಯಾವ್ದೆಲ್ಲಾ ಆನ್ಲೈನ್ ಟಿಕೆಟ್ಸ್ ನ ನಿಮ್ಗೆ ಹೇಳಿದ್ರೆ ಈ ಎಲ್ಲಾ ಆನ್ಲೈನ್ ಟಿಕೆಟ್ಸ್ ಕೂಡ ಟಿ ಟಿ ಡಿ ಅವರು ತ್ರೀ ಮಂತ್ಸ್ ಮುಂಚೆನೆ ಆನ್ಲೈನ್ ರಿಲೀಸ್ ಮಾಡ್ತಾರೆ ಈ ಒಂದು ಟಿಕೆಟ್ಸ್ ನ ನೀವು ತ್ರೀ ಮಂತ್ಸ್ ಮುಂಚೆನೆ ಆನ್ಲೈನ್ ಅಲ್ಲಿ ಬುಕ್ ಮಾಡ್ಕೋಬೇಕು ಈಗ ನೀವೇನಾದ್ರೂ ಜನವರಿ ತಿಂಗಳಲ್ಲಿ ಹೋಗಿ ತಿರುಮಲದಲ್ಲಿ ಶ್ರೀ ವೆಂಕಟೇಶ್ವರ ಸ್ವಾಮಿ ದರ್ಶನ ಮಾಡ್ಬೇಕು ಅನ್ಕೊಂಡಿದ್ರೆ ನೀವೀಗ ಅಕ್ಟೋಬರ್ ತಿಂಗಳಲ್ಲಿ ಈ ಒಂದು ಆನ್ಲೈನ್ ಟಿಕೆಟ್ಸ್ ನ ಬುಕ್ ಮಾಡ್ಕೋಬೇಕಾಗಿರತ್ತೆ ಇನ್ನು ತುಂಬಾ ಜನ ಕೇಳೋದು ದರ್ಶನ ಎಲ್ಲಿಂದ ಇರುತ್ತೆ ಅಂತ ನೀವು ಯಾವುದೇ ರೀತಿಯ ಈಗ ನಾವು ಮೆನ್ಷನ್ ಅಲ್ಲ ಯಾವುದೇ ರೀತಿಯ ಟಿಕೆಟ್ಸ್ ಬುಕ್ ಮಾಡ್ಕೊಂಡ್ರು ಕೂಡ ನಿಮ್ಗೆ ಜಯ ವಿಜಯಿಂದ ದರ್ಶನ ಇರುತ್ತೆ ಆದರೆ ನಿಮ್ಗೆ ಏನಾದರೂ ನೀವು ಲಕ್ಕಿ ಡಿಪ್ಪಲ್ಲಿ ಸೆಲೆಕ್ಟ್ ಆದರೆ ನಿಮಗೆ ಮೊದಲನೇ ಬಾಗಿಲಿನಿಂದ ದರ್ಶನ ಇರುತ್ತೆ ಹಾಗೆ ನೀವೇನಾದರೂ ವಿ ಐ ಪಿ ಬ್ರೇಕ್ ದರ್ಶನದ ಟಿಕೆಟ್ ತೊಗೊಂಡ್ರೆ ಅದರಲ್ಲೂ ಕೂಡ ನಿಮಗೆ ಮೊದಲನೇ ಬಾಗಿಲಿನಿಂದ ಶ್ರೀ ವೆಂಕಟೇಶ್ವರ ಸ್ವಾಮಿಯನ್ನು ದರ್ಶನ ಮಾಡಿಕೊಳ್ಳುವ ಅವಕಾಶ ಇರುತ್ತೆ ಅದು ಬಿಟ್ಟು ನೀವು ತ್ರೀ ಹಂಡ್ರೆಡ್ ರುಪೀಸ್ ಆಗಿರ್ಬೋದು ಅಥವಾ ಉತ್ಸವ ಮೂರ್ತಿಗೆ ನಡೆಸುವ ಆರ್ಜಿತ ಸೇವೆಗಳಾಗಿರ್ಬೋದು ಅಂಗಪ್ರದಕ್ಷಿಣೆಯ ಸೀನಿಯರ್ ಸಿಟಿಸನ್ ಟಿಕೆಟ್ಸ್ ತ್ರೀ ಹಂಡ್ರೆಡ್ ರುಪೀಸ್ ಟಿಕೆಟ್ಸ್ ಆನ್ಲೈನ್ ವರ್ಚುವಲ್ ಸೇವಾ ಟಿಕೆಟ್ಸ್ ಈ ಯಾವುದೇ ಟಿಕೆಟ್ಸ್ನ ನೀವು ಬುಕ್ ಮಾಡಿಕೊಂಡ್ರು ನಿಮಗೆ ಜಯ ವಿಜಯದಿಂದ ದರ್ಶನ ಇರುತ್ತೆ ಇನ್ನು ಈಗ ನೋಡೋಣ ಬನ್ನಿ ಆಫ್ಲೈನಲ್ಲಿ ಯಾವ ಥರದ ಫ್ರೀ ಟಿಕೆಟ್ಸ್ ಇದೆ ಅಂತ ಆಫ್ಲೈನಲ್ಲಿ ನಿಮಗೆ ಫ್ರೀ ಟಿಕೆಟ್ಸ್ ಅಂದರೆ ನಿಮಗೆ ಕೇವಲ ಎಸ್ ಎಸ್ ಡಿ ಟೋಕನ್ಸ್ ಮಾತ್ರ ಸದ್ಯಕ್ಕೆ ಕೊಡ್ತಾ ಇದ್ದಾರೆ ಈ ಆಫ್ಲೈನಲ್ಲಿ ನಿಮಗೆ ಮೂರು ಜಾಗದಲ್ಲಿ ಈ ಒಂದು ಎಸ್ ಎಸ್ ಡಿ ಟೋಕನ್ಸ್ ಕೊಡ್ತಾರೆ ಈ ಎಸ್ ಎಸ್ ಡಿ ಟೋಕನ್ಸ್ ಕೂಡ ಸಂಪೂರ್ಣವಾಗಿ ಉಚಿತವಾದ ಟೋಕನ್ಸ್ ಆಗಿರುತ್ತೆ ಎಸ್ ಎಸ್ ಡಿ ಟೋಕನ್ಸ್ ಅಂದರೆ ಸ್ಲಾಟೆಡ್ ಸರ್ವದರ್ಶನ್ ಟೋಕನ್ಸ್ ಅಂತ ಅರ್ಥ ಆ ಟೈಮ್ ಸ್ಲಾಟಿಗೆ ಕರೆಕ್ಟಾಗಿ ನೀವು ಎ ಟಿ ಜಿ ಎಚ್ ಸರ್ಕಲ್ ಅಲ್ಲಿ ನೀವು ಕ್ಯೂ ಲೈನ್ಗೆ ಜಾಯಿನ್ ಆಗಬೇಕಾಗಿರುತ್ತೆ ಇದು ಸ್ಲಾಟೆಡ್ ಸರ್ವದರ್ಶನ್ ಟೋಕನ್ಸ್ ತಗೊಂಡು ಇದನ್ನ ನಿಮ್ಗೆ ಮೂರ್ ಜಾಗದಲ್ಲಿ ಕೊಡ್ತಾರೆ ತಿರುಪತಿಯಲ್ಲಿ ಈ ಒಂದು ಟಿಕೆಟ್ಸ್ ನ ತಗೊಂಡ್ರೆ ನಿಮ್ಗೆ ದರ್ಶನ ಮೂರ್ ಗಂಟೆ ಹತ್ತು ಗಂಟೆಗಳ ಕಾಲ ಈ ಮಧ್ಯದಲ್ಲಿ ಯಾವಾಗ ಬೇಕಿದ್ರು ನಿಮಗೆ ದರ್ಶನ ಆಗ್ಬೋದು ಅದು ರಶ್ ಮೇಲೆ ಡಿಪೆಂಡ್ ಆಗಿರುತ್ತೆ ನಿಮ್ಗೆ ಸರ್ವದರ್ಶನಕ್ಕಿಂತಲೂ ಈ ಒಂದು ಟೋಕನ್ ತಗೊಂಡಿರುವ ದರ್ಶನ ನಿಮ್ಗೆ ಇನ್ನೂ ಕೂಡ ಕಮ್ಮಿ ಸಮಯದಲ್ಲಿ ಆಗುತ್ತೆ ಆದ್ರಿಂದ ಆದಷ್ಟು ಈ ಒಂದು ಟೋಕನ್ಸ್ ನ ತಗೊಂಡೋಗಿ ಈಗ ನಿಮ್ಗೆ ಆ ಟೋಕನ್ಸ್ ಎಲ್ಲೆಲ್ಲಿ ಕೊಡ್ತಾರೆ ಅಂದ್ರೆ ತಿರುಪತಿಯಲ್ಲಿ ಮೊದಲನೇ ಜಾಗ ನಿಮ್ಗೆ ರೈಲ್ವೆ ಸ್ಟೇಷನ್ ಹತ್ರ ಇರುವ ವಿಷ್ಣು ನಿವಾಸಲ್ಲಿ ಕೊಡ್ತಾರೆ ಎರಡನೇ ಜಾಗ ಎ ಪಿ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಹತ್ರ ಇರೋ ಶ್ರೀನಿವಾಸನ್ ಕಾಂಪ್ಲೆಕ್ಸಲ್ಲಿ ಕೊಡ್ತಾರೆ ಮತ್ತು ಮೂರನೇ ಜಾಗ ನಿಮಗೆ ಅಲಿಪಿರಿ ಲಿಂಕ್ ರೋಡ್ ಹತ್ರ ಇರೋ ಭೂದೇವಿ ಕಾಂಪ್ಲೆಕ್ಸಲ್ಲಿ ಕೊಡ್ತಾರೆ ಈ ಮೂರು ಜಾಗದಲ್ಲೂ ನಿಮಗೆ ಪ್ರತಿದಿನ ಕೂಡ ಈ ಒಂದು ಟೋಕನ್ಸ್ನ ಕೊಡ್ತಾರೆ ಸೊ ನೀವು ಯಾವತ್ತು ದರ್ಶನ ಮಾಡಬೇಕು ಅನ್ಕೊಂಡಿರ್ತೀರಾ ಆವತ್ತು ಬೆಳಗಿನ ಜಾವ ಅಂದರೆ ಮಧ್ಯರಾತ್ರಿ ಒಂದು ಗಂಟೆ ಅಥವಾ ಎರಡು ಗಂಟೆಗೆ ಟೋಕನ್ಸ್ ಕೊಡೋಕೆ ಸ್ಟಾರ್ಟ್ ಆಗುತ್ತೆ ಸೊ ನೀವು ಕ್ಯೂ ಅಲ್ಲಿ ನಿಂತ್ಕೊಂಡ್ಬಿಟ್ಟು ಈ ಒಂದು ಟೋಕನ್ಸ್ನ ತಗೋಬಹುದು ಬಟ್ ನಿಮ್ಮ ಆಧಾರ್ ಕಾರ್ಡ್ ಕಂಪಲ್ಸರಿ ಇರುತ್ತೆ ಇನ್ನು ನೆಕ್ಸ್ಟ್ ಬೆಟ್ಟ ಹತ್ತುವ ಭಕ್ತರಿಗೆ ಈಗ ಸದ್ಯಕ್ಕೆ ಯಾವುದೇ ರೀತಿಯ ದಿವ್ಯ ದರ್ಶನದ ಟೋಕನ್ಸ್ ಅಂತ ಇಲ್ಲ ಅದನ್ನು ಕೂಡ ಎಸ್ ಎಸ್ ಡಿ ಟೋಕನ್ಸ್ ಅಂತಲೇ ಕರೀತಾ ಇದ್ದಾರೆ ನಿಮಗೆ ಅಲಿಪಿರಿ ಮಾರ್ಗದಲ್ಲಿ ಯಾವುದೇ ರೀತಿಯ ಟೋಕನ್ಸ್ ನೀಡ್ತಿಲ್ಲ ಸದ್ಯಕ್ಕೆ ನಿಮಗೆ ಶ್ರೀವಾರಿ ಮೆಟ್ಲು ಮಾರ್ಗದಲ್ಲಿ ಸ್ಟಾರ್ಟಿಂಗ್ ಪಾಯಿಂಟಲ್ಲೇ ನಿಮಗೆ ಎಸ್ ಎಸ್ ಡಿ ಟೋಕನ್ಸ್ನ ಕೊಡ್ತಾ ಇದ್ದಾರೆ ಇದರ ಒಂದು ಎಂಟ್ರಿ ಪಾಯಿಂಟ್ ಕೂಡ ನಿಮಗೆ ಸೇಮ್ ಎ ಟಿ ಜಿ ಎ ಸರ್ಕಲಿಂದ ಇರುತ್ತೆ ಮತ್ತು ನಿಮಗೆ ದರ್ಶನ ಇದರಲ್ಲೂ ಕೂಡ ಮೂರರಿಂದ ಹತ್ತು ಗಂಟೆ ಒಳಗೆ ಯಾವಾಗ ಬೇಕಿದ್ದರೂ ಆಗಬಹುದು ಇನ್ನು ನೆಕ್ಸ್ಟು ನಿಮಗೆ ಯಾವುದೇ ರೀತಿಯ ಟೋಕನ್ ಇಲ್ಲ ಅಂದರೂ ಕೂಡ ನೀವು ದರ್ಶನ ಮಾಡ್ಕೋಬಹುದು ಅದ್ ಯಾವ್ದ ನೇರವಾಗಿ ತಿರುಮಲದಲ್ಲಿ ನೀವು ವೈಕುಂಠಂ ಕ್ಯೂ ಕಾಂಪ್ಲೆಕ್ಸ್ ಟೂ ಮುಖಾಂತರ ಸರ್ವದರ್ಶನಕ್ಕೆ ಜಾಯಿನ್ ಆಗುವ ಮೂಲಕ ನೀವು ದರ್ಶನ ಮಾಡ್ಕೋಬಹುದು ಇದರಲ್ಲಿ ನಿಮ್ಗೆ ಯಾವುದೇ ರೀತಿಯ ನಿಮ್ಗೆ ಟೋಕನ್ಸ್ ಬೇಕಾಗಿಲ್ಲ ನೀವು ಡೈರೆಕ್ಟ್ ಆಗಿ ಹೋಗಿ ಕ್ಯೂ ಲೈನ್ಗೆ ಜಾಯಿನ್ ಆಗಬಹುದು ನಿಮಗೆ ದರ್ಶನ ಆಗಲಿಕ್ಕೆ ನಿಮ್ಗೆ ಫೈವ್ ಅವರ್ಸ್ ಇಂದ ಹಿಡಿದು ನಿಮಗೆ ಟ್ವೆಂಟಿ ಅವರ್ಸ್ ತನಕ ಹಿಡಿಯಬಹುದು ಇದು ಕಂಪ್ಲೀಟ್ಲಿ ರಶ್ ಮೇಲೆ ಡಿಪೆಂಡ್ ಆಗುತ್ತೆ ಸೊ ನಿಮ್ಗೆ ಯಾವ ರೀತಿಯ ಟೋಕನ್ಸ್ ಕೂಡ ಇಲ್ಲ ಅಂದ್ರೆ ನೀವು ನೇರವಾಗಿ ಸರ್ವ ದರ್ಶನಕ್ಕೆ ಜಾಯಿನ್ ಆಗಬಹುದು ಈ ಒಂದು ಸರ್ವ ದರ್ಶನದ ಎಂಟ್ರಿ ಪಾಯಿಂಟ್ ನಿಮಗೆ ವೈಕುಂಠ ಕ್ಯೂ ಕಾಂಪ್ಲೆಕ್ಸ್ ಟೂ ಇಂದ ಇರುತ್ತೆ ನಿಮಗೆ ದರ್ಶನ ಮಾಡ್ಕೊಳ್ಳಿಕ್ಕೆ ಇನ್ನೂ ಕೆಲವೊಂದು ಮಾರ್ಗಗಳಿದೆ ನೀವೇನಾದರೂ ಆನ್ಲೈನಲ್ಲಿ ಟಿ ಟಿ ಡಿ ವೆಬ್ಸೈಟ್ ಅಲ್ಲಿ ಟಿಕೆಟ್ಸ್ನ ಬುಕ್ ಮಾಡ್ಕೊಂಡಿಲ್ಲ ಅಂದರೆ ನೀವು ಕೆ ಎಸ್ ಟಿ ಡಿ ಸಿ ಅವರ ಟೂರ್ ಪ್ಯಾಕೇಜ್ ಇರುತ್ತೆ ತಿರುಪತಿ ತಿರುಮಲ ಟೂರ್ ಪ್ಯಾಕೇಜ್ ಅಂತ ಇರುತ್ತೆ ಅದರಲ್ಲಿ ಕೂಡ ನೀವು ಬುಕ್ ಮಾಡ್ಕೋಬಹುದು ಇಲ್ಲಾಂದರೆ ಎ ಪಿ ಎಸ್ ಆರ್ ಟಿ ಸಿ ಅಥವಾ ಟಿ ಎಸ್ ಆರ್ ಟಿ ಸಿ ಇದರಲ್ಲೂ ಕೂಡ ನೀವು ಬಸ್ ಟಿಕೆಟ್ ಬುಕ್ ಮಾಡ್ಕೊಳ್ಳುವ ಮುಖಾಂತರ ನಿಮಗೆ ದರ್ಶನದ ಟಿಕೆಟ್ ಸಿಗುತ್ತೆ ಸೊ ಈ ರೀತಿಯಾಗಿ ಕೂಡ ನೀವು ಟಿಕೆಟ್ಸ್ನ ಬುಕ್ ಮಾಡ್ಕೋಬಹುದಾಗಿರುತ್ತೆ ಇದೆಲ್ಲ ಇವತ್ತಿನ ಮಾಹಿತಿ ಇದೇ ರೀತಿಯ ಎಲ್ಲ ತಿರುಮಲದ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಮ್ಮ ವಾಟ್ಸಪ್ ಗ್ರೂಪ್ ಮತ್ತು ವಾಟ್ಸಪ್ ಚಾನಲ್ನ ಕೂಡ ಜಾಯಿನ್ ಆಗಿ ನಮಸ್ಕಾರ ಓಂ ನಮೋ ವೆಂಕಟೇಶಾಯ